ಗುರುಜಿ ನಾರಾಯಣ ಬಲಿ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ರಿ ಮಾತುಕತೆ ಮುಂದುವರಿಸೋಣ ನೋಡಿ ಈ ನಾರಾಯಣ ಬಲಿ ಅನ್ನೋದು ನಾರಾಯಣ ಅರ್ಪಿತಂ ಅಂತ ಕರೆಯೋದು ಎಳ್ಳು ಅಂತ ಹೇಳಿದ್ನಲ್ಲ ತಿಲ ಅಂತ ತಿಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಳ್ಳೆಣ್ಣೆ ನೀವು ಸಾಧಾರಣ ನೋಡಿ ಯಾವ ಎಣ್ಣೆನಲ್ಲಾದರೂ ಜಿಡ್ಡು ಕಾಣುತ್ತಾ ಎಲ್ಲಾ ಎಣ್ಣೆಲ್ಲೂ ಜಿಡ್ ಇರುತ್ತೆ ಅಕಸ್ಮಾತ್ ಕೆಲವು ಎಣ್ಣೆನ ಹಚ್ಚಿದಾಗ ಘಾಟು ಅಂತೀವಿ ಆ ಘಾಟು ಟಕ್ಕಂತ ದೀಪ ಹಚ್ಚ ಸಮಯಕ್ಕೆ ಘಾಟು ಬಂದ್ಬಿಡುತ್ತೆ ಆದ್ರೆ ತಿಲಾ ಎಣ್ಣೆನಲ್ಲಿ ಅಂದ್ರೆ ಎಳ್ಳೆಣ್ಣೆನಲ್ಲೇ ದೀಪ ಹಚ್ಚಿದಾಗ ಒಂದು ಚೂರು ಜಿಡ್ಡಿಲ್ಲಪ್ಪ ನೀವು ಒರ್ಸ್ಕೊಳ್ಳಿ ನಿಂಗ ಅನ್ನಿ ಬರ್ತೀರ ಕೈ ಒರ್ಸ್ಕೊಂಡ್ಬಿಟ್ರೆ ಸಾಕು ಪೇಪರ್ ಗಿಪರ್ ಏನು ಬೇಕಾಗಿಲ್ಲ ಅದಕ್ಕೆ ಎಳ್ಳೆಣ್ಣೆ ಅನ್ನೋದು ಭಾಳ ಮುಖ್ಯ ಎಳ್ಳುಂಡೆ ಅಮ್ಮನವ್ರಿಗೆ ತುಂಬ ಇಷ್ಟ ಹೇಳಿ ತಂಬಿಟ್ಟು ಅಂಬ್ಲಿ ಆ ವಿಶೇಷವಾಗಿ ಇಟ್ಟಾಗ ಈ ಎಳ್ಳುಂಡೆ ಇರ್ತಕ್ಕಂಥ ವಿಚಾರ ಎಳ್ಳುಂಡೆ ಇಟ್ಟಾಗ ಆ ಮುತ್ತೈದೆ ಮುತ್ತೈದೆ ಬಾಗಿನ ಕೊಡು ಅಂದಾಗ ಆ ಸ್ಮರಣೆ ಮಾಡಿಕೊಂಡು ಮುತ್ತೈದೆರಿಗೆ ಎಳ್ಳುಂಡೆ ಕೊಟ್ಟಾಗ ಕರ್ಮಗಳು ಕಳೆಯುತ್ತಂತೆ ನಿಜಕ್ಕೂ ಮಹಾಲಕ್ಷ್ಮಿನೇ ಬಂದು ಆ ಪರಮೇಶ್ವರನಿಗಿಂತ ಮಹಾವಿಷ್ಣು ನಮ್ಮ ಗಂಡ ಅಂತನಂತೆ ಪರಮೇಶ್ವರನಿಗೆ ಅನುಗ್ರಹ ಅಂದರೆ ನಮ್ಮ ಅಣ್ಣ ಅಂತಾಳಂತೆ ಅದಕ್ಕೆ ದುರ್ಗಾ ಸಾಕ್ಷಾತ್ ಪರಮೇಶ್ವರನ ಹೆಂಡತಿಯಾಗಿದ್ದರೂ ಸಹ ಅವಳು ವಂಶಸ್ಥರಾಗಿರ್ತಕ್ಕಂಥವನು ಸಾಕ್ಷಾತ್ ಶ್ರೀಮನಾರಾಯಣ ಕರ್ಮವನ್ನು ಬೇಕಳಿತಾನೆ ಕಷ್ಟವನ್ನು ಓಡಿಸೋದು ದುರ್ಗ ವಂಶವನ್ನು ಪರಿಪೂರ್ಣ ಕರ್ಮನ ಕಳೆಯೋದು ಮಹಾವಿಷ್ಣು ಅದಕ್ಕೆ ವಿಷ್ಣು ಪಾದೋದಕಂ ಪಾವನಂ ಶುಭಂ ಅಂತ ಯಾವತ್ತೂ ಏನಾದರೂ ತಪ್ಪು ಅಪ್ಪು ತೋಪ ಲೋಪದೋಷಗಳು ಮಾಡಿದ್ದೀವಿ ಅಂದರೆ ಕೊನೆಗೆ ವಿಷ್ಣು ಪಾದೋದಕಂ ಪಾವನಂ ಶುಭಂ ನೋಡಿ ತೀರ್ಥವನ್ನು ಕೊಡಬೇಕಾದ್ರೆ ವಿಷ್ಣು ಪಾದೋದಕಂ ಪಾವನಂ ಶುಭಂ ನಾವು ಪಾವನವಾಗ್ತೀವಿ ಪಾವನಾಯ್ತು ಜನ್ಮ ಪಾವನವಾಗೋಯ್ತು ಅದಕ್ಕೆ ಮಹಾವಿಷ್ಣುವಿಗೆ ಅರ್ಪಣೆ ಮಾಡಿದಾಗ ಎಲ್ಲವೂ ವಿಷ್ಣು ಪಾದಾರ್ವಿಂದ ಅರ್ಪಣ ಅಂದರೆ ವಿಷ್ಣು ಪಾದಾರವಿಂದಾರ್ಪಣ ವಸ್ತು ಅಂದರೆ ಆ ಪಾದಕ್ಕೆ ನಿನಗೆ ಹಾಕ್ಬಿಟ್ಟಿದ್ದೀನಿ ಕಮಲ ಪಾದಕ್ಕೆ ಹಾಕ್ಬಿಟ್ಟಿದ್ದೀನಯ್ಯ ಯಾರನ್ನ ಸತ್ತೋದವ್ರು ಎಲ್ಲರ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಇದೇ ಒಂದು ಏಕಕ್ಕೆ ದಾರಿ ನೀನು ಪಾದಕ್ಕೆ ಹಾಕಿದ್ರೆ ನೀನು ಒಂದ್ಸರಿ ತುಳಿದ್ರೆ ಸಾಕು ಮೋಕ್ಷ ಮೋಕ್ಷ ಮೋಕ್ಷಕ್ಕೆ ದಾರಿ ಅದಕ್ಕೆ ಹೇಳೋದು ಮೋಕ್ಷ ಅಂದರೆ ಎಲ್ಲರೂ ಅಂದ್ಕೊಂಡಿದ್ದೀರ ಸಾವು ಮೋಕ್ಷಕ್ಕೂ ಭಾಳ ವ್ಯತ್ಯಾಸ ರೀ ಎಲ್ಲರೂ ಸುಮ್ಮನೆ ಸಾಯ್ತೀನಿ ಅಂದರೆ ಪ್ರಯೋಜನ ಏನು ಬಂತು ಮೋಕ್ಷ ಭಾಳ ಮುಖ್ಯಪ್ಪ ಅದಕ್ಕೆ ಏನು ಅಂದರೆ ಸತ್ತಾಗ ಸುಮ್ಮನೆ ಸತ್ತೋದ್ವಿ ಮತ್ತು ಭೂತ ಪ್ರೇತ ಆಗಿ ಇರ್ತೀವಿ ಮತ್ತೆ ಪುನರ್ಜನ್ಮ ಮತ್ತೆ ಅಲ್ಲಿ ಅಲದಾಡು ಪಾಪ ಕರ್ಮಳು ಜಾಸ್ತಿ ಮಾಡಿದೆ ತಕ್ಕಡಿಗೆ ಹಾಕಿ ನೋಡ್ತಾನೆ ಸರಿಯಾಗಿ ತೂಗಿದೆಯಾ ಎಲ್ಲ ಕ್ಲೀನಾಗಿದೆಯಾ ಇಲ್ಲ ಬಟ್ಟೆ ಇನ್ನೊಂದ್ಸಲಿ ಡ್ರೈ ಆಗಿಲ್ಲ ನೋಡು ಅದೆಲ್ಲ ಇನ್ನೊಂದು ಮಾರ್ಕ್ ಇದೆ ಆ ಶರ್ಟ್ ಇನ್ನೊಂದ್ಸಲ ಬಿಸಾಕು ಸರಿ ಆಯಿತು ಮತ್ತೆ ಇನ್ನೊಂದು ಆತ್ಮ ಇನ್ನೊಂದ್ಸಲ ಶರ್ಟ್ನ ಒಗೆ ಹಾಕು ಆ ಒಗೆ ಎಲ್ಲ ಹಾಕೋದು ಇದೇ ಭೂಮಂಡಲಕ್ಕೆ ಅದಕ್ಕೆ ನಾವೆಲ್ಲ ಒಗೆದು ಹಾಕಿರೋ ಶರ್ಟ್ಗಿಂತಾನು ಒಗಿದೇ ಇರತಕ್ಕಂಥ ಶರ್ಟ್ಗೂ ವ್ಯತ್ಯಾಸ ಇದೆ ನಾವೆಲ್ಲ ಸ್ವಲ್ಪ ಒಗೆದಾಕಿರೋ ಶರ್ಟ್ಗಳು ಸ್ವಲ್ಪ ಕಳ್ಕೊಳ್ಳಕ್ಕೆ ವಾಪಸ್ ಬಂದಿದ್ದೀವಿ ನೀವುಗಳು ಹಾಗೆಯೇ ಆ ಪುಣ್ಯವನ್ನು ಮಾಡಿ ಅಟ್ಲೀಸ್ಟ್ ದೇವ್ರ ಪೂಜೆ ಮಾಡೋ ಭಯ ಭಕ್ತಿಗಳು ನಮ್ಗೆ ಇನ್ನೂ ಉಳಿದಿದೆ ಅಂದ್ರೇನು ಒಗ್ದ ಆಲ್ರೆಡಿ ಹಾಕಿರೋ ಶರ್ಟು ಮತ್ತೆ ವಾಪಸ್ ಬಂದು ಆತ್ಮದ ಸೇರ್ಕೊಂಡಿದ್ದೀವಿ ಶರ್ಟ್ಗಳನ್ನ ಮತ್ತೆ ಬದಲಾಯಿಸ್ಕೊಂಡು ಮತ್ತೆ ತಿರುಗಿ ಹಿಂಡಿ ಹಿಪ್ಪೆ ನೀರು ಮಾಡಿ ಚೆನ್ನಾಗಿ ವಾಶ್ ಮಾಡಿ ಯಾವ ಕರೆನೂ ಇಲ್ಲದೆ ಆ್ಯಸಿಡ್ ಗೀಸಿಡ್ ಎಲ್ಲ ಹಾಕಿ ಶುಚಿರ್ಬೋದು ಅದು ದಟ್ ಇಸ್ ಮೋಕ್ಷ ಆ ಮೋಕ್ಷ ಮತ್ತೆ ಪುನರ್ಜನ್ಮ ಬೇಡ ನೀವೆಲ್ಲ ಹಾಗೆ ಆ ಪುನರ್ಜನ್ಮ ಬೇಡ ಅಂದರೆ ಯಾರು ಪಾದಕ್ಕೆ ಹಾಕಬೇಕು ಮಹಾವಿಷ್ಣು ಪಾದಕ್ಕೆ ಒಬ್ಬನಿಗೆ ಅವನು ಹೇಳ್ತಾನಂತೆ ಒಗಿದೇರೋ ಒಂದು ಒಂದ್ಸಲಿ ಹಿಂಗೆ ಹಾಕಿ ತುಳಿದ್ಬಿಟ್ಟು ಟ್ರೈನ್ ಮಾಡ್ತಾನಂತೆ ಹೊಸ ಶರ್ಟ್ ಮಾಡ್ಕೊಟ್ಬಿಡ್ತಾನಂತೆ ನಮ್ಮನ್ನು ಅಷ್ಟು ಹೊಸ ಶರ್ಟ್ ಮಾಡ್ಕೊಟ್ಬಿಡ್ತಾನೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದಕ್ಕೆ ಹೇಳೋದು ವಾಷಿಂಗ್ ಮಿಷಿನಲ್ಲಿ ಎಷ್ಟೇ ಒಗಿದ್ರು ಇನ್ನೊಂದು ಸಲ ತೆಗೆದು ಬಿಟ್ಟೆ ಒಣಗಾಕೆ ಹೋಗ್ಬೇಕು ವಾಷಿಂಗ್ ಮಿಷಿನ್ ಅನ್ನೋದು ಸ್ವಲ್ಪ ದೇವತೆಗಳು ಮಹಾವಿಷ್ಣು ಹಾಗಲ್ಲ ಏನು ಫಸ್ಟ್ ಕ್ಲಾಸ್ ಅಂದರೆ ಒಂದು ಸರಿ ತೊಗೊಂಡ್ರೆ ಏ ಹೊಸ ಶಿಚ್ಚಿಸ್ಕೊಡ್ತೀನಿ ಅದನ್ನ ಆ ಬಟ್ಟೆ ಚೂರು 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 ಮಾಡಿಬಿಡ್ತಾನೆ ಇನ್ನೊಂದು ಸರಿ ಎಲ್ಲ ಎಂಬ್ರಾಯ್ಡ್ರಿ ಮಾಡಿ ಹೊಸ ಡಿಸೈನ್ ಬಿಡ್ತಾನೆ ಫಸ್ಟ್ ಕ್ಲಾಸ್ ಹೊಸ ಶರ್ಟ್ ಅಂತ ಹೇಳಿಬಿಡ್ತಾನೆ ಅದಕ್ಕೆ ಹೇಳೋದು ನಮ್ಮ ಕರ್ಮಗಳ್ ಕಳ್ಕೊಳ್ಳೋಕ್ಕೆ ಆ ಪಿಂಡ ಪ್ರಧಾನಗಳನ್ನ ನೀವು ನಿಮ್ಮ ತಾತ ಮುತ್ತಾತಂದ್ರು ಅವ್ರು ಮಾಡಿರೋ ಕಾಪು ಕರ್ಮಗಳನ್ನ ಆ ಹಳೆ ಶರ್ಟ್ಗಳು ಹಳೆ ಬಟ್ಟೆಗಳನ್ನೆಲ್ಲ ಬಿಸಾಕಿ ಬಿಸಾಕಿರೋ ಹಳೆ ಬಟ್ಟೆಗಳನ್ನೆಲ್ಲ ನೆನೆಸ್ಕೊಳ್ಳಿ ನೆನೆಸ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಅಯ್ಯೋ ದಯವಿಟ್ಟು ನೋಡಿ ಇದು ಕ್ಲೀನಾಗಿಲ್ಲ ಇದು ಸರಿ ಇಲ್ಲ ಇದು ನೋಡಿ ಇದು ಮಾಡಿದೆ ದಯವಿಟ್ಟು ನನ್ನೂ ಹಾಗೆ ಮಾಡ್ಕೊಂಬಿಡಪ್ಪ ಪರಮಾತ್ಮ ಅಂತ ಆವಾಗವಾಗ ಸ್ಮರಣೆ ಮಾಡ್ಕೊಳ್ಳಿ ವರ್ಷ ವರ್ಷ ಅವ್ರನ್ನೆಲ್ಲ ಕಳಿಸಿ ಆಗೇನಾಗುತ್ತೆ ಆ ಮಹಾವಿಷ್ಣು ಕಾಲನ್ನು ಇಟ್ಟು ಪರಮಾತ್ಮ ಸರಿ ಬಹಳ ವಿಶೇಷ ಸರಿ ವಿಷ್ಣು ಪಾದೋದಕ ಅದಕ್ಕೆ ನಾರಾಯಣ ಬಲಿ ಅಂದ್ರೇನು ಅನ್ಯಾಚುರಲ್ ರಾಗಿ ಸತ್ತೋಗಿದ್ದಾಗ್ತಕ್ಕಂಥವ್ರಿಗೆ ಎಲ್ಲರಿಗೂ ಈ ನಾರಾಯಣ ಬಲಿಯನ್ನು ಹಾಕ್ತೀವಿ ಪರಮಾತ್ಮ ಗೊತ್ತಿಲ್ಲ ನನಗೆ ನಮ್ಮ ತಾತನ ಮನೇಲಿ ಹೀಗೆ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ ನಮ್ಮ ಅಜ್ಜಿ ನನಗೇನು ಹೇಳಿಲ್ಲ ಅವರ ಅಪಮೃತ್ಯು ಸತ್ರ ಗೊತ್ತಿಲ್ಲ ಸುಟ್ಕೊಂಡು ಸತ್ರ ಗೊತ್ತಿಲ್ಲ ಅಥವಾ ಅವ್ರು ಕೊಲೆ ಹಾಕಿ ಸತ್ರೋ ಗೊತ್ತಿಲ್ಲ ಅಥವಾ ವಿಷ ಅಮೃತ ಕುಟಿದ್ಬಿಟ್ಟು ಸತ್ತೋಗಿದ್ರೆ ಗೊತ್ತಿಲ್ಲ ಅಥವಾ ಯಾರಾದ್ರೂ ಕೊಲೆ ದರೋಡೆ ಮಾಡೋಕ್ಕೆ ಇವ್ರಿಗೆ ಆಸ್ತಿಗೆ ಟಾರ್ಚರ್ ಕೊಟ್ಟು 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 ಸಾಯಿಸಿದ್ರೋ ಗೊತ್ತಿಲ್ಲ ಬೆಡ್ಡಿನಾಗಿ ಬಿದ್ದರೂ ಸತ್ತಿಲ್ಲ ನನಗೇನು ಗೊತ್ತಿಲ್ಲ ಆ ಥರ ಇದ್ದರೆ ನಿನ್ನ ಪಾಲ್ ಹಾಕ್ಬಿಡ್ತೀನಿ ಒಂದ್ಸಲಿ ನಾರಾಯಣ ಬಲಿ ಮಾಡ್ಸ್ಕೊಂಡ್ಬಿಡ್ತೀನಿ ಕಣ್ಯಾ ಅಕಸ್ಮಾತ್ ಗೊತ್ತಿಲ್ಲದೆ ಇರೋದೆಲ್ಲ ನೀನು ನೋಡ್ಕೊಂಬಿಡು ಅಂಥೇಳಿ ಮಹಾವಿಷ್ಣುಗ್ ಹಾಕ್ಬಿಟ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನಾರಾಯಣ ಬಲಿ ಪ್ರೇತ ಸಂಸ್ಕಾರದಲ್ಲಿ ಏನು ಹೇಳುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಬಟ್ಟೆಗಳನ್ನು ಕೂಡ ನಾವು ಡ್ರೈ ಕ್ಲೀನ್ ಮಾಡಿಸಿ ವಿಶೇಷವಾಗಿ ಒಗೆದು ಉಪ್ಪು ಹಾಕಿ ನೀರು ಹಾಕಿ ಕ್ಲೀನಾಗಿ ವೈಟ್ ಅಮೃತ ಥರ ಆತ್ಮ ಅಂತ ತೊಗೊಂಬಿಡ್ತಾನೆ ಆಗ ನಾವೆಲ್ಲ ಪರಮಾತ್ಮ ಪಾಲಕ್ಕೆ ಸೇರ್ತೀವಿ ಅದಕ್ಕೆ ಹೇಳೋದು ಜೀವನದಲ್ಲಿ ಇಂಥ ಒಂದು ಅಮೃತಗಳಿಗೆ ಪ್ರತಿ ವರ್ಷಕ್ಕೆ ಒಂದೇ ಸಲ ಬರೋದು ಮಹಾಲಯ ಅಮಾವಾಸ್ಯೆ ಬದಲು ಮಹಾಲಿಯ ಪಕ್ಷ ಅಂತ ಬರುತ್ತೆ ಫಿಫ್ಟೀನ್ ಡೇಸ್ ಆ ಪಕ್ಷ ಕಾಲದಲ್ಲಿ ಅಮಾವಾಸ್ಯ ಟು ಪೌರ್ಣಿಮಿ ಪೌರ್ಣಮಿ ಟು ಅಮಾವಾಸ್ಯೆ ಅದಕ್ಕೆ ಈಗ ಪೌರ್ಣಮಿ ಟು ಅಮಾವಾಸ್ಯೆ ಅಂತ ಬಂದಿರತಕ್ಕಂಥದ್ದೇ ಮಹಾಲಿಯ ಪಕ್ಷ ಇನ್ನೇನು ನಾಳೆ ಬಂದ್ಬಿಡ್ತೀವಿ ಏನು ಗೊತ್ತಾ ವಿಶೇಷ ಯತಿ ಮಹಾಲಯ ಅಂದರೆ ಏನೋ ಯತಿಗಳು ಸಾಕ್ಷಾತ್ ಋಷಿ ಮುನಿಗಳು ಅವರು ಅಕಸ್ಮಾತ್ ಸನ್ಯಾಸಿ ತಗೊಂಬಿಟ್ಟಿರ್ತಾರೆ ಇದೆ ತಾಯಿಗೆ ತಾಯಿಗಿಂತ ದೊಡ್ಡ ದೇವರಿಲ್ವಂತೆ ತಾಯಿಗಿಂತ ದೊಡ್ಡ ದೇವರಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಸನ್ಯಾಸಿ ಆದರೂ ತಾಯಿ ಋಣ ತಿರ್ಸ್ಕೊಳ್ಳಕ್ಕೆ ಮತ್ತೆ ವಾಪಸ್ ಬಂದು ತಾಯಿ ಕರ್ಮವನ್ನು ಮಾಡಬೇಕಂತವನು ಸತ್ತೋದಾಗ ಅದನ್ನೇ ಹೇಳಿದ್ರು ಆದರೆ ಸಂದೆ ಸತ್ತಾಗ ಮಾಡಿದೆ ಇದ್ರು ಪರವಾಗಿಲ್ವಂತೆ ತಂದೆ ಸತ್ತಾಗ ಮಖ ಕೂಡ ನೋಡಬಾರ್ದು ಅಂತ ಹೇಳುತ್ತೆ ಆದರೆ ತಾಯಿ ಸತ್ತಾಗ ಕರ್ಮವನ್ನು ಮಾಡಬೇಕು ಅಂತ ಹೇಳುತ್ತೆ ದೂರದಿಂದ ನಿಂತ್ಕೊಂಡು ಅದಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ ಸನ್ಯಾಸ ತೊಗೊಂಡವ್ರಿಗೆ ಮಾತ್ರ ಹೇಳ್ತಾ ಇರೋದು ತಂದೆ ಕಾರ್ಯವನ್ನು ಮಾಡಿದ್ರು ಅಂಥವರು ಯತಿ ಮಹಾಲಿ ಅಂದರೆ ಅವರು ಕೂಡ ತರ್ಪಣಗಳನ್ನು ಬಿಟ್ಟುಕೊಳ್ಳೋದು ಅವರ ಅಕಸ್ಮಾತ್ ಗೃಹ ನಿವಾಸದ ಮೇಲೆ ನನಗೆ ಸನ್ಯಾಸಿ ಯೋಗ ದೂರದಲ್ಲಿ ಆಶ್ರಮ ಸೇರ್ಕೊಂಬಿಟ್ಟಿದ್ದೀನಿ ನಾನು ನಾನಾಯಿತು ನನ್ನ ಕಾರ್ಯ ಆಯಿತು ನನ್ನ ದೇವಸ್ಥಾನ ಆಯಿತು ಅನ್ನೋ ಥರ ಇರ್ತಾರಲ್ಲ ಅಂಥವರೆಲ್ಲ ಈ ಯತಿ ಮಹಾಲಯ ಅವರೂ ಈ ಮಾಡಿ ಬಿಟ್ಕೊಳ್ಳೋ ದಿನ ನಾಳೆ ಶನಿವಾರ ಶನಿವಾರ ದಿವಸ ಕತೆ ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀನಿ ಅಂದರೆ ಅಷ್ಟು ವಿಶೇಷ ಅದಕ್ಕೆ ನಾಳೆ ನೀವೆಲ್ಲ ಕಾಯಬೇಕು ಆದರೂ ಇವತ್ತಿನ ವಿಚಾರದಲ್ಲಿ ನಾವು ಮಾತಾಡಬೇಕಾದ್ರೆ ಈ ನಾರಾಯಣ ಬಲಿಯನ್ನು ನಾವು ಗಯಾ ಶ್ರದ್ಧಾ ಅಂತಿದೆ ಗಯಾ ಶ್ರಾದ್ಧದಲ್ಲಿ ಬಹಳ ವಿಶೇಷ ಅಂದರೆ ಎಷ್ಟು ಚೆನ್ನಾಗಿ ಗಯಾ ಗಯಾಶ್ರಾದ್ದಲ್ಲಿ ನೀವೆಲ್ಲ ಗಯಾಗೆ ಹೋಗಬೇಕು ಮಂತ್ರವನ್ನು ಹೇಳ್ತಾರೆ ಉಚ್ಚರಣೆ ಮಾಡ್ತಾರೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಸ್ನಾನವನ್ನು ಮಾಡಿಸ್ತಾರೆ ಸ್ನಾನದ ನಂತರ ಆ ಪಿಂಡ ಪ್ರದಾನವನ್ನು ಮಧ್ಯ ದೋಣಿಯಲ್ಲಿ ಕರ್ಕೊಂಡು ಹೋಗಿ ನೀರಿನ ಮಧ್ಯದಲ್ಲಿ ಪಿಂಡವನ್ನು ಮಾಡಿಸಿ ಸ್ಟೌ ಹಚ್ಚಿ ಪುಟಪುಟಾಣಿ ಮಡಿಕೆಗಳಲ್ಲಿ ನೀವೇ ಪಿಂಡಗಳನ್ನು ಮಾಡಿ ಅಂತ ಕೈ ತುಂಬ ಮಾಡಿಸಿ ಅರವತ್ತ್ನಾಲ್ಕು ಪಿಂಡಗಳು ಅದರಲ್ಲಿ ಹತ್ತು ಪಿಂಡಗಳು ನೀವು ನಿಮ್ಮ ತಾಯಿಗೆ ಹುಟ್ಟಿದ್ದೀರಾ ಅನ್ನೋದಕ್ಕೆ ಸಾಕ್ಷಿ ರೂಪ ಅಲ್ಲಿ ತೋರಿಸ್ತಾರೆ ಆವಾಗ ಅಳು ಬರುತ್ತೆ ನೋಡಬೇಕು ನೀವು ಏನು ಅಳು ಬರೋದು ಏನಕ್ಕೆ ಅಂತ ಅಂದ್ಕೊಂಡಿದೆ ಹೇಳ್ತೀನಿ ಕಾಯ್ತಾರೆ ಇದೋ ಬಂದೆ